ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಸಾಹಿತ್ಯ ಸಂಚಲನ ಪಠ್ಯಪುಸ್ತಕದ ಪದ್ಯಭಾಗದ ಮೂರನೇ ಪದ್ಯ ದೇವನೊಲಿದನ ಕುಲವೆ ಸತ್ಕುಲಂ ಅನ್ನುವ ಪದ್ಯದ ಕವಿ ಹರಿಹರನ ಪರಿಚಯ, ಕಾವ್ಯದ ಹಿನ್ನೆಲೆ, ಕಾವ್ಯದ ಆಶಯ, ಆಮೇಲೆ ಎರಡು ಪದ್ಯಗಳ ಬಗ್ಗೆ ನಾನು ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಇವತ್ತಿನ ಅಧ್ಯಯನದಲ್ಲಿ ನಾನು ನೇರವಾಗಿ ಮೂರನೇ ಪದ್ಯಕ್ಕೆ ಹೋಗ್ತಾ ಇದ್ದೇನೆ. ಆದರೆ ಕಳೆದ ಅವಧಿಯಲ್ಲಿ ಎರಡೂ ಪದ್ಯಗಳಲ್ಲಿ, ಅಂದರೆ ಸುಮಾರು 10 ಸಾಲಿನ ಒಂದು ಪದ್ಯ, ಏನು ನಡೆದದ ಅನ್ನೋದನ್ನು ನಾನು ಬ್ರೀಫಾಗಿ ನಿಮಗೆ ಮತ್ತೊಂದು ಸಲ ಮನನ ಮಾಡಿಕೊಡ್ತಾ ಇವತ್ತಿನ ಪದ್ಯವನ್ನು ಮುಂದುವರಿಸ್ತಾ ಹೋಗ್ತೇನೆ. ನಾನು ವಿದ್ಯಾರ್ಥಿಗಳೇ, ಪದ್ಯ ಬಹಳ ದೊಡ್ಡದಾಗಿರೋದ್ರಿಂದ ನಾನು ಎಲ್ಲವನ್ನು ನಿಮ್ಮ ಜೊತೆಗೆ ಏನು ಮಾಡೋಕ್ಕಾಗಲ್ಲ, ಚರ್ಚೆ ಮಾಡ್ತಾ ಹೋಗೋಕ್ಕಾಗಲ್ಲ. ನನಗಿರ್ತಕ್ಕಂಥ ಈ ಸಮಯದ ಇತಿಮಿತಿ ಒಳಗಡೆ ನಾನು ಒಂದು ಸಲ ಪದ್ಯವನ್ನು ಓದ್ತೇನೆ. ಆ ಪದ್ಯದ, ಅಂದರೆ 10 ಸಾಲುಗಳ ಒಂದು ಭಾಗಕ್ಕೆ ನಾನು ಏನು ಮಾಡ್ತೇನೆ, ಭಾವಾರ್ಥ ಹೇಳಿಬಿಡ್ತೇನೆ ಅಷ್ಟೇ. ಕಳೆದ ಅವಧಿಯಲ್ಲಿ ಮೊದಲನೆಯ 10 ಸಾಲುಗಳಲ್ಲಿ ಏನಾಗ್ತದ, ಇಲ್ಲಿ ಚೋಳ ದೇಶದ ಶಿವಭಕ್ತಿಯ ಮಹಿಮೆಯನ್ನು, ಆ ನಾಡಿನಲ್ಲಿರತಕ್ಕಂಥ ಖ್ಯಾತಿಯನ್ನು ಏನು ಮಾಡ್ತಾರೆ ಕವಿ ಹರಿಹರ ಹೇಳ್ತಾನೆ. ಅಂದರೆ ಚೋಳ ದೇಶ, ಆ ದೇಶವನ್ನು ಆಳ್ತಕ್ಕಂಥ ಅರಸ ಕರಿಕಾಲ ಚೋಳ, ಆ ಕರಿಕಾಲ ಚೋಳ ಆಳ್ತಕ್ಕಂಥ ದೇಶದಲ್ಲಿ ಕಾವೇರಿ ನದಿ ಹರಿತದ. ಅದು ಕಾವೇರಿ ನದಿಯಿಂದ ಏನಾಗಿದೆ, ಪವಿತ್ರವಾಗಿರ್ತಕ್ಕಂಥ ಈ ನಾಡು ಏನಾಗ್ತದ, ಭೂಮಿಯ ಮೇಲೆ ಬಹಳ ಪ್ರಸಿದ್ಧಿಯನ್ನು ಪಡ್ತದ. ಅಂಥ ಊರಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅನ್ನೋದನ್ನು ಕವಿ ಹೇಳ್ತಾನೆ. ಎರಡನೇ ಪದ್ಯದಲ್ಲಿ ಅಂಥ ಒಂದು ಚೋಳ ದೇಶದಲ್ಲಿ ರಾಜಧಾನಿಯಲ್ಲಿ ಮಾತಿಗೆ ನಿಲುಕಲಾರದ ಜಾತಿಯಿಂದ ಮಾದರ ಚನ್ನನೆಂಬ ಹೆಸರಿನಿಂದ ಅನ್ವರ್ತಕವಾಗಿರ್ತಕ್ಕಂಥ ಈ ಚೆನ್ನಯ್ಯ ಕರಿಕಾಲ ಚೋಳನ ಕುದುರೆ ಲಾಯದಲ್ಲಿ ಕುದುರೆಗಳಿಗೆ ಹುಲ್ಲು ಹಾಕತಕ್ಕಂಥ ಕಾಯಕವನ್ನು ಮಾಡ್ತಾ ಇರ್ತಾನೆ. ಅಂತಹ ಒಂದು ಕಾಯಕವನ್ನು ಮಾಡುವಾಗ ಲೌಕಿಕವಾಗಿ ಅವನು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಕುದುರೆಗಳಿಗೆ ಹುಲ್ಲನ್ನು ಹಾಕ್ತಕ್ಕಂಥ ಕಾಯಕವಾದರೆ, ಅಲೌಕಿಕವಾಗಿ ಅಂದರೆ ಆಂತರಿಕವಾಗಿ, ಅಂದರೆ ನಾವು ಅಂತರಂಗ ಮತ್ತು ಬಹಿರಂಗ ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಅಂದ್ರೆ ಅಂತರಂಗದಲ್ಲಿ ಅವನು ಏನು ಮಾಡ್ತಾನ, ಈ ಶಿವಪೂಜೆ ಶಿವಭಕ್ತಿಯ ಕಾಯಕವನ್ನು ಮಾಡ್ತಾ ಇದ್ರೆ, ಬಹಿರಂಗದಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ಕುದುರೆಗಳಿಗೆ ಹುಲ್ಲನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವುಗಳಲ್ಲಿ ಒಂದು ಏನದ, ಮೇಳವಿಕೆ ಅದ. ಏನು ಮೇಳವಿಕೆ ಅಂದ್ರೆ ಅವನು ಹುಲ್ಲು ಕುರಿತಕ್ಕಂಥದ್ದು ಏನಪ್ಪ ಅಂದ್ರೆ ಹೂವನ್ನು ಕಟ್ ಮಾಡ್ತಕ್ಕಂಥದ್ದು, ಹುಲ್ಲನ್ನು ಎಲ್ಲ ಮಾಡ್ತಾರೆ, ಹೊರೆ ಹಾಕ್ತಾನಲ್ಲ ಆ ಹೂವನ್ನು ಏನು ಮಾಡೋದು, ತೆಗೆದುಕೊಳ್ಳೋದು, ಆಮೇಲೆ ಎತ್ತಿನ ಮೇಲೆ ಹೇರ್ಕೊಂಡು ಬರೋದ್ರೆ ಆ ಶಿವಪೂಜೆಗೆ ತಯಾರಿ ಮಾಡೋದು, ಅಂದರೆ ತಳ್ಳಿರ್ತೋರಣಗಳಿಗೆ ಏನು ಮಾಡ್ತಾನೆ, ವಿವಿಧ ಜಾತಿಯ ಸಸ್ಯಗಳನ್ನು ಕುಡಿಸೋದು. ಹಿಂಗೆ ಒಂದೇನತ್ತ, ಪ್ರತಿಯೊಂದು ಕಾಯಕ ಮಾಡುವಾಗ ಅಲ್ಲಿ ಏನದ, ಒಂದು ಶಿವಭಕ್ತಿ ಅದ. ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ನೈಜವಾಗಿ ಒಂದು ಕಾಯಕ ಆದರೆ ಅಂತರಂಗದೊಳಗೆ ಏನು ಮಾಡ್ತಿರ್ತಾನೆ, ಶಿವಭಕ್ತಿ ಕಾಯಕವನ್ನು ಮಾಡ್ತಾ ಇರ್ತಾನೆ ಅನ್ನೋದು ಈ ಮುಂದಿನ 10 ಸಾಲುಗಳಲ್ಲಿ ಅಭಿವ್ಯಕ್ತಿಯಾಗಿದೆ. ಇವತ್ತು ನಾನು ಏನು ಮಾಡ್ತಾನೆ, ಸುಮಾರೊಂದು 4-5 ಅಂದರೆ 10 ಸಾಲಿನ ಪದ್ಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ಈಗ 20-30 ಸಾಲುಗಳಲ್ಲಿ ಬರ್ತಕ್ಕಂಥ ವಿಚಾರ ಏನು ಅನ್ನೋದನ್ನು ನೋಡ್ಕೊಂತ ಹೋಗೋಣ. ನಾನು ಒಂದು ಸಲ ಓದ್ತೇನೆ, ಆಮೇಲೆ ಅದರ ಭಾವ ಹೇಳ್ತೇನೆ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು, ತಿಲದ ತೈಲದ ತೆರದೆ, ಕಾಷ್ಟದ ಅಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನ ತೆರದೆ, ಪೆರಾರ್ ಅರಿಯದಂತೆ ಒಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ, ಉದಯ ಸಮಯದೊಳೆದ್ದು ಕಾಂತಾರದೊಳು ಪಕ್ಕು, ರಾಗದಿ ನಿರ್ಮಳ ನದಿ ತೀರದೊಳು ಪಕ್ಕು, ನುನ್ಮಳಲ ದೀಂಟೆಯೊಳು ತಳಿರಹಸಿಯಂ ಭಾಷಿ, ಕಣ್ಮನವನ್ನ ಅಭವನತ್ತಲು ನಿಲ್ಲಿಸಿ ಕೈಬೀಸಿ. ಅಂದರೆ ಒಳಗೆ ಭಕ್ತಿಯ ಏನೋ ತಂಪು, ಅಂದರೆ ಒಳಗೆ ಮಾಡ್ತಕ್ಕಂಥ ಕಾಯಕ ಯಾವುದು, ಭಕ್ತಿಯ ಕಾಯಕ. ಹೊರಗೆ ಜನ್ಮದ ಸೊಂಪು, ಅಂದರೆ ಜೀವನದ ಕಾಯಕ, ಸೊಗಸು. ಸೊಂಪು ಅಂದರೆ ಸೊಗಸು. ಒಳಗೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಭಕ್ತಿಯ ಕಾಯಕ ಯಾಕೆ ಮಾಡ್ತಾನೆ, ಮುಕ್ತಿಗಾಗಿ ಮಾಡಕತ್ತಾನೆ. ಹೊರಗೆ ಕಾಯಕ ಯಾಕೆ ಮಾಡಕತ್ತಾನೆ ಅಂದ್ರೆ ಜಾತಿಯ ಹೆಂಪು, ಅಂದರೆ ಜಾತಿಯಿಂದ ಅವನೇನಪ್ಪ ಅಂದ್ರೆ ಈ ಕುದುರೆಗಳಿಗೆ ಹುಲ್ಲನ್ನು ಹಾಕ್ತಕ್ಕಂಥ ಕಾಯಕ ಮಾಡ್ತಿರ್ತಾನೆ. ಆ ಒಂದು ಕಾಯಕವನ್ನು ಗೌಪ್ಯವಾಗಿ ಮಾಡಕತ್ತಾನೆ. ಅವನ ಕಾಯಕ ಹೆಂಗದ ಅಂದ್ರೆ ತಿಲದ ತೈಲದ ತೆರದೆ, ಅಂದ್ರೆ ಎಳ್ಳಿನೊಳಗಿರ್ತಕ್ಕಂಥ ಎಣ್ಣೆಯಂತೆ ಅವನ ಕಾಯಕ, ಕಟ್ಟಿಗೆಯೊಳಗಿರ್ತಕ್ಕಂಥ ಬೆಂಕಿಯ ಹಾಗೆ, ನೆಲದ ಮರಿಯೊಳಗಿರ್ತಕ್ಕಂಥ ಸಂಪತ್ತಿನ ಹಾಗೆ, ಹೌದಾ, ಪೆರರು ಅರಿಯದಂತೆ ಒಳಗೆ ಬೇರೆಯವ್ರಿಗೆ ಗೊತ್ತಾಗಲಾರದಂತೆ ಒಳಗೆ ಭಕ್ತಿಯ ಕಾಯಕ, ಲಿಂಗಾರ್ಚನೆಯಲ್ಲಿ ಇರ್ತಾನೆ,
ಅರಿಯುವಂತೆ ಹೊರಗೆ ಜನರಿಗೆಲ್ಲ ಗೊತ್ತಾಗ್ತಕ್ಕಂಥದ್ದು ಏನಪ್ಪ, ಕುಲಧರ್ಮ ಕರ್ಮ. ಕುಲಧರ್ಮ ಅಂದರೆ ಹುಲ್ಲು ಕುರಿತಕ್ಕಂಥ ಕಾಯಕದಲ್ಲಿ ಇರ್ತಾನೆ. ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಅರಣ್ಯವನ್ನು ಪ್ರವೇಶಿಸಿ ಪ್ರೀತಿಯಿಂದ ನಿರ್ಮಲವಾಗಿರ್ತಕ್ಕಂಥ ಕಾವೇರಿ ನದಿಯ ದಂಡೆಯಲ್ಲಿ ಮಳಲಿನ ದಿಬ್ಬದಲ್ಲಿ ತಳಿರಿನ ಹಸಿಯನ್ನು ಹಾಸಿ, ತಳಿರನ್ನು ಅಂದರೆ ಪೂಜೆಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ತಳಿರನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇನು ಮಾಡ್ತಾನೆ, ಕಣ್ಮನವನ್ನು ಅಭವನತ್ತಲು, ಕಣ್ಣು ಮತ್ತು ಮನಸ್ಸನ್ನು ಆ ದೇವನಲ್ಲಿ ಅಭಾವ ಅಂದರೆ ಶಿವನಲ್ಲಿ ನಿಲ್ಲಿಸಿ ಕೈ ವೀಸಿ ಅಂದರೆ ಕರಿತಕ್ಕಂಥ ಕಾಯಕದಲ್ಲಿ ಸಹಿತವನ್ನದ ಶಿವನಾಮ ಸ್ಮರಣೆ ಹೌದಾ. ಕಣ್ಮನವನತ್ತಲೂ ನಿಲ್ಲಿಸಿ, ಅಭಾವನತ್ತಲೂ ನಿಲ್ಲಿಸಿ, ಅಭಾವ ಅಂದರೆ ಶಿವ, ಅಭಾವ ಭವ ಅಂದರೆ ಯಾರಿಗೆ ಹುಟ್ಟು ಸಾವುಗಳಿರಂಗಿಲ್ಲಲ್ಲ ಅವನಿಗೆ ಅಭಾವ ಅಂತ ತಿಳ್ಕೊಂಡು ಕರಿತೀವಿ. ಭಾವ ಅಂದರೆ ಭುವಿ, ಭುವಿಯಲ್ಲಿ ವಾಸ ಮಾಡ್ತಕ್ಕಂಥರ ಭವಿಗಳು ಅಂದರೆ ಅಭಾವ ಅಂದರೆ ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥದ್ದು ನಿಲ್ಲಿಸಿ ಕೈ ಬೀಸಿ, ಕೈ ಬೀಸಿ ಅವನು ಕಾಯಕವನ್ನು ಕರಿತಾ ಇದ್ದಾನೆ. ಹಂಗೆ ಮಾಡಿದ್ದನ್ನು ತಂದು ಸಿಂಹಾಸನದ ಮೇಲೆ ಬಿಜಿಯಂಗೇಯಿಸಿ ಹುಲ್ಲು ಕೊರಿತಾನೆ, ಅದನ್ನು ತಂದು ಏನು ಮಾಡ್ತಾನೆ, ಈ ಕಟ್ತಕ್ಕಂಥ ಹಗ್ಗದಲ್ಲಿ ಇಡ್ತಾನೆ. ಅದನ್ನು ಶಿವನನ್ನು ಕರ್ಕೊಂಡು ಬಂದು ಏನು ಮಾಡ್ತಾನೆ, ಸಿಂಹಾಸನ ಮೇಲೆ ಕೊಡಿಸೋದು ಅಂದರೆ ಲಿಂಗ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಶಿವ ಅಂದರೆ ಲಿಂಗ, ಆ ಲಿಂಗವನ್ನು ತಂದು ಏನು ಮಾಡ್ತಾನೆ ಅಲ್ಲಿ ಕೂಡಿಸ್ತಾನೆ. ತಂದು ಸಿಂಹಾಸನದ ಮೇಲೆ ಬಿಜಿಯಂಗೇಯಿಸಿ ಸಂದನಿಪ ನೇಹದಿಂ, ಸಂದನಿಪ ನೇಹದಿಂದ ಅಂದರೆ ಒಳಗೆ ಏನಾಗ್ತದೆ, ಇಂಥ ಕಾಯಕವನ್ನು ಮಾಡುವಾಗ ಪ್ರೀತಿ ಹೆಚ್ಚಾಗ್ತದೆ, ನೇಹ ಅಂದರೆ ಸ್ನೇಹ ಹೆಚ್ಚಾಗ್ತದೆ. ಪೂರೈಸಿ ಹಾರೈಸಿ ಅದನ್ನು ಆ ಕೆಲಸವನ್ನು ಪೂರೈಸಿ ಹಾರೈಸಿ ಪರಿಮಳದ ತಿರುಳು ಏನಪ್ಪ, ಪರಿಮಳದ ಅಂದರೆ ಪರಿಮಳದ ತಿರುಳು ಆಗಿರ್ತಕ್ಕಂಥ ಮೊಲ್ಲೆ ಮಲ್ಲಿಗೆಗಳಿಂಗ್ ಆ ಲಿಂಗಾರ್ಚನೆಯನ್ನು ಹೆಂಗೆ ಮಾಡಕತ್ತಾನ ಅವನು, ಪರಿಮಳದ ತಿರುಳು ಆಗಿರ್ತಕ್ಕಂಥ ಮೊಲ್ಲೆ ಮಲ್ಲಿಗೆಗಳು ಅಂದರೆ ಮೊಗ್ಗಿನ ಮಲ್ಲಿಗೆಯನ್ನು ಹರವರಿಯುವ ಕಂಪಿಡುವ ಸಂಪಿಗೆ ಅರಳುಗಳಿಂಗ್ ಅಂದರೆ ವಿಶಾಲವಾಗಿ ಹಬ್ಬತಕ್ಕಂಥ ಸಂಪಿಗೆಯ ಹೂಗಳಿಂದ, ಮರುಗ ದವನ ಪಚ್ಚೆ ಪಡ್ಡಳಿಯ ಪೂಗಳಿಂಗ್ ಅಂದರೆ ಮರುಗ ದವನ ಪಚ್ಚೆ ಪಡ್ಡಳಿ ಅಂದರೆ ಕೆಂಪು ಜಾಜಿ ಹೂಗಳಿಂದ, ಸುರಗಿ ಸುರವಣ್ಣೆ ಚಂಗನಿಗಿಲೆಯ, ಸುರಗಿ ಸುರವಣ್ಣೆ ಚಂಗನಿಗಿಲೆಯ ಕೆಂಪು ಕನಿಗಿಲೆಯ ಹೂಗಳಿಂದ, ಸಂಗಡಿಸಿ ಸಿಂಗರಿಸಿ, ಸಂಗಡಿಸಿ ಸಿಂಗರಿಸಿ ಹೊಂಗಿ ಹೊರೆಯೇರುತಂ ಅಂದ್ರೆ ಹೊರೆಯೇರುತ ಅಂದ್ರೆ ಹುಬ್ಬುತ್ತ ಅಂದ್ರೆ ಮನಸ್ಸಿನಲ್ಲೇ ಸಂತೋಷ ಪಡ್ತಾ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ, ಲಿಂಗ ಪೂಜೆಯೊಳಗೆ ಮನಸ್ಸಿಟ್ಟು ಮೀರುತಂ ಅದರಲ್ಲಿ ಮರಿಯುತ ಬಂದು ಅಂದ್ರೆ ಅದನ್ನೆಲ್ಲ ಹುಲ್ಲನ್ನು ಕೊರ್ಕೊಂಡು ಬಂದು ತೃಣಜಾಲಮಂ ಕೊಯ್ದು, ತೃಣಜಾಲವನ್ನೆಲ್ಲ ಕೊಲೆಯ್ದು, ತೃಣ ಅಂದ್ರೆ ಹುಲ್ಲು, ಆ ಹುಲ್ಲಿನ ಒಂದು ಪರಿಯನ್ನು ಕೊಯ್ದು ಎತ್ತಿನೋಳು ಹೇರಿ, ಎತ್ತಿನೋಳು ಹೇರಿ, ಎತ್ತಿನೋಳು ಅಂದ್ರೆ ಬಂಡಿಯೊಳಗೆ ಹೇರಿ, ಸಂದ ಪುಳಕಂಗಳು ತನ್ನ ಮೈಯೋಳು ಹೇರಿ ಅಂದ್ರೆ ಹುಲ್ಲನ್ನು ಎತ್ತಿನ ಬಂಡಿಯೊಳಗೆ ಹೇರಿದ್ರೆ ಆ ಕಾಯಕವನ್ನು ಮಾಡೋದ್ರಿಂದ ಆ ಕಾಯಕ ಏನಪ್ಪ ಅಂದರೆ ಹುಲ್ಲು ಕೊರಿತಕ್ಕಂಥ ಕಾಯಕ ಅಲ್ಲ, ಲಿಂಗಾರ್ಚನೆಯ ಕಾಯಕ ಅಂತ ತಿಳ್ಕೊಂಡಿರ್ತಾನೆ. ಅಂದರೆ ಹುಲ್ಲನ್ನು ಎತ್ತಿನ ಮೇಲೆ ಹೇರಿದ್ರೆ, ಬಂಡಿಯೊಳಗೆ ಹೇರಿದ್ರೆ ತನ್ನ ಮನುಷ್ಯನೊಳಗೆ ಏನು ಮಾಡ್ತಾನೆ, ಪುಳಕಗಳನ್ನು ಹೇರ್ತಾನೆ. ಪುಳಕ ಅಂದ್ರೆ ಸಂತೋಷವನ್ನು ಹೇರ್ಕೊಂಡು ಅದು ತನ್ನ ಮನುಷ್ಯನ ತುಂಬೆಲ್ಲ ಸಂತೋಷವನ್ನು ತುಂಬಿಕೊಂಡು ಏನು ಮಾಡ್ತಾನೆ, ನಡೆತಂದು ಚೋಳನ ತುರಂಗ ನಿಳೆಯದ ಮುಂದೆ ಒಡನೆಯವರ ಉಪಾಧಿಯಲ್ಲಿ ನುಂಕಿ ಬರದಿಂದೆ ಬಳಲುತಂ ಬಂದು ನಿಜ ನಿಳೆಯದೊಳು ಕುಳ್ಳಿರ್ದ ತೊಳ ತೊಳಿಪ ಶಿವಲಿಂಗದತ್ತಂ ಚಿತ್ತಂ ಸಾರ್ದ ಇರೇ ಬೋಣಮಂ ಪಿಡಿದರಲ್ಲಿ ತಮ್ಮ ರಸಿಯರು ಹರಣಿತ್ತುದಂ ಭಕ್ತಿಯಿಂದ ಕಡುಬಡವಿಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪನ್ ಸುಖಮನ್ನೆಡೆಗೊಂಡು ಈ ತರದೊಳು 60 ವತ್ಸರಂ ನಡೆಯುತ್ತಿರೇ ಭೂತಳದೊಳಗೆ ಅತಿಗುಪ್ತ ಪೂಜೆ ದಳವೇರುತ್ತಿರೇ ಹೇಳ್ತಾನವ. ನಡತಂದು ಅಂದ್ರೆ ಮನಸ್ಸಿನಲ್ಲಿ ಸಂತೋಷ ಪಡ್ತಾ ಎತ್ತಿನ ಮೇಲೆ ಹುಲ್ಲನ್ನು ಹೇರಿಕೊಂಡು ಏನು ಮಾಡ್ತಾನೆ, ಚೋಳನ ತುರಂಗ ನಿಲಯದ ಮುಂದೆ, ಚೋಳರಾಜನ ತುರಗ ನಿಲಯದ, ತುರಗ ಅಂದರೆ ಕುದುರೆಗಳನ್ನು ಕಟ್ತಕ್ಕಂಥ ಒಂದು ಸ್ಥಳ, ಆ ತುರಗ ನಿಲಯದ ಮುಂದೆ ಒಡನೆ ಒಪೋರದಿಯಲ್ಲಿ, ಒಡನೆಯವರ ಉಪಾಧಿಯಲ್ಲಿ, ಒಡನೆ ಅಂದರೆ ತಕ್ಷಣವೇ ಏನು ಮಾಡ್ತಾನೆ, ಉಪಾಧಿಯಲ್ಲಿ ನೂಂಕಿ ಅದನ್ನು ಇಳಿಸಿ ಭರದಿಂದ ಬಳಲುತ ಭರದಿಂದ ಅಂದರೆ ಸಾವಕಾಶವಾಗಿ ಅದನ್ನು ಏನು ಮಾಡ್ತಾನೆ ಇಳಿಸಿ ಬಳಲುತ ಬಂದು, ಬಳಲುತ ಅಂದರೆ ಹುಲ್ಲು ಕೊಯ್ದ ಆಯಾಸದಿಂದ ಬಂದು ನಿಜ ನಿಲಯದೊಳು ಕುಳ್ಳಿರ್ದು ತನ್ನ ಮನೆಯೊಳಗೆ ಕುಳಿತು ತೊಳ ತೊಳೆಯಪ ಹೊಳೆ ಹೊಳೆಯುವ
ತೊಳ ತೊಳೆಯಪ್ಪ ಅಂದ್ರೆ ಹೊಳ ಹೊಳೆಯುವ ಶಿವಲಿಂಗದತ್ತ ಚಿತ್ತಂ ಸಾರ್ದು. ಶಿವಲಿಂಗದತ್ತ ಏನದ ಮನಸ್ಸನ್ನು ಕೇಂದ್ರೀಕರಿಸಿ ಈರೇ ಇರುವಾಗ ಬೋಣಮಂ ಪಿಡಿದು. ಬೋಣ ಅಂದರೆ ತಟ್ಟೆ, ಬೋಣ ಅಂದರೆ ತಟ್ಟೆ ಅಂದರೆ ನೈವೇದ್ಯವನ್ನು ಮಾಡ್ಕೊಂಡಿರ್ತಕ್ಕಂಥ ತಟ್ಟೆಯನ್ನು ಪಿಡಿದು ಪಿಡಿದರ್ ಅಲ್ಲಿ ಅಂದರೆ ನೈವೇದ್ಯವನ್ನು ಇವರು ಮಾದರ ಚಿನ್ನ ಹುಲ್ಲನ್ನು ಕೊಯ್ದು ಮನೆಗೆ ಬಂದು ಆಯಾಸದಿಂದ ವಿಶ್ರಮಿಸುತ್ತಿರುವಾಗ ಮನೆಯಲ್ಲಿರ್ತಕ್ಕಂತಹ ಸತಿ ಏನು ಮಾಡ್ತಾಳೆ, ಆ ತಟ್ಟೆಯೊಳಗೆ ನೈವೇದ್ಯವನ್ನು ಲಿಂಗಕ್ಕೆ ಏನು ಮಾಡ್ತಾಳೆ ಹಿಡಿದು ತಮ್ಮ ಅರಸಿಯರು ಅಂದರೆ ಅರಸಿ ಅಂದರೆ ಅವರ ಧರ್ಮಪತ್ನಿ ಸತಿ ಇಟ್ಟಾಗ ಹರನಿತ್ತೂದಂ ನೈವೇದ್ಯದ ನಂತರ ಆ ದೇವರು ಕೊಟ್ಟಿರ್ತಕ್ಕಂಥದ್ದನ್ನು ಭಕ್ತಿಯಿಂದ ಕಡುಬಡವೆಯರು ಏನು ದೇವರು ಕೊಟ್ಟಿರ್ತಾನಲ್ಲ ಅದನ್ನು ಒಂದು ತಟ್ಟೆಯೊಳಗೆ ಇಟ್ಕೊಂಡು ಏನು ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ಲಿಂಗಕ್ಕೆ. ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಲಿಂಗ ಪ್ರಸಾದವನ್ನು ಏನು ಮಾಡ್ತಾರೆ ಲಿಂಗಕ್ಕೆ ಪ್ರಸಾದ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಕೈಕೊಂಡು ತೆಗೆದುಕೊಂಡು ಜಂಗಮ ನಿಧಾನ ನಿಪ್ಪಂ. ಜಂಗಮ ನಿಧಾನ, ಜಂಗಮರ ನಿಧಿ ಎನಿಸ್ತಕ್ಕಂಥ ಆ ಮಾದರ ಚೆನ್ನ ಏನು ಮಾಡಿದ ಇದ್ದ ಸುಖಮನ್ ಒಡಗೊಂಡು ಸುಖ ಸಂತೋಷದಿಂದ ಇದ್ದ ಅಂದ್ರೆ ನೈವೇದ್ಯ ಮಾಡಿರ್ತಕ್ಕಂಥ ಆ ಬೋನವನ್ನು ದೇವರದ್ದು ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತ ತಿಳ್ಕೊಂಡದನ್ನು ಏನು ಮಾಡ್ತಾನೆ ಸ್ವೀಕರಿಸಿ ಸಂತೋಷದಿಂದ ಸುಖವಾಗಿ ಏನು ಮಾಡ್ದ ಮಾದರ ಚೆನ್ನ ಇದ್ದ. ಈ ರೀತಿಯಾಗಿ ಅರವತ್ತು ವತ್ಸರಂ ನಡೆಯುತ್ತೀರೆ, 60 ವರ್ಷಗಳ ಕಾಲ ಕಳೆಯುತ್ತಿರುವಾಗ ಭೂತಳದೊಳಗೆ, ಭೂತಳದೊಳಗಿಂದ್ರೆ ಈ ಭೂಮಿಯ ಮೇಲೆ ಅತಿ ಗುಪ್ತ ಪೂಜೆ ದಳವೇರುತ್ತೀರೆ. ಅತಿ ಗುಪ್ತವಾಗಿ ನಡೆಸ್ತಕ್ಕಂಥ ಈ ಪೂಜೆ ದಳವೇರುತ್ತೀರೆ ಅಂದರೆ ಉತ್ಸಾಹ ಹೆಚ್ಚಾಗತಾ ಇರುವಾಗ. ಮುಂದೆ 50-60 ಸಾಲು ಹರನೊಲ್ದು ಚನ್ನನಂ ಮೆರೆವೇನು ಈ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲ್ ಒಂದು ದಿವಸದೋಳ್ ಎಂದಿನಂದದೋಳ್ ಹೊಲನಂ ಪಕ್ಕೋ ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕೋ ಭೇಗದಿಂ ಪುಲುಗೊಯ್ದು ಮೈಲನೋಳ್ ನೆರೆಹೇರಿ ರಾಗದಿಂ ಗಳಗಳನೆ ನಡುತರುತಂ ಮೀರಿ ಕಂಪನದ ತಾನದೋಳ್ ಹುಲ್ಲನ್ ಒಲವಿಂ ನುಂಕಿ ಸಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದ ಅನುಮಿಸುತೆ ಕುಳ್ಳಿರ್ದು ನೆನೆಯುತ್ತೀರೆ ಒಣಿತೆ ತಂದಂಬ ಕಳಮಂ ಮೆಲ್ಲನೆ ಈಯುತ್ತೀರೆ. ಅಂದರೆ ಈ ರೀತಿಯಾಗಿ 60 ವರ್ಷಗಳು ಪೂರೈಸ್ತಾ ಇರುವಾಗ ಹರ ಶಿವ ಒಂದಿನ ಮಾದರ ಚೆನ್ನನ ಈ ಗುಪ್ತ ಭಕ್ತಿಗೆ ಏನು ಮಾಡ್ತಾನೆ ಅರ್ಥ ಮಾಡಿಕೊಂಡು ಅಥವಾ ಅದನ್ನು ಮನಸ್ಸಿನಲ್ಲಿ ಒಲಿದು ಅಂದರೆ ಒಲಿದು ಅಂದ್ರೆ ಶಿವನ ಕಣ್ಣು ಆ ಮಾದರ ಚೆನ್ನನ ಭಕ್ತಿಗೆ ಏನಾಯಿತು ಮೊರೆ ಹೋಯಿತು. ಆವಾಗ ಚನ್ನನಂ ಮೆರೆವೇನ್ ಅಂದರೆ ಚನ್ನನನ್ನು ಈ ಭೂಮಿ ಮೇಲೆ ಏನು ಮಾಡ್ತಾನೆ ಮೆರೆಸ್ತೇನೆ ಅಂತ ತಿಳ್ಕೊಂಡು ಪುರಹಾರಂ ಸಲೆ, ಪುರಹಾರ ಅಂದರೆ ಶಿವ ಸಂತಸಂ ಬಡುತ್ತಿರಲು ಸಂತೋಷವಾಗಿ ಆನಂದವಾಗಿ ಇರುತ್ತಿರಲು ಅಂದರೆ ಸಂತೋಷವನ್ನು ಹೊಂದುತ್ತಾ ಇರುವಾಗ ಒಂದು ದಿವಸದೋಳ್, ಒಂದು ದಿವಸ ಎಂದಿನ ಹಾಗೆ ಎಂದಿನಂದದೋಳ್ ಏನು ಮಾಡ್ತಾರೆ ಕಾವೇರಿ ನದಿ ತೀರದ ಹೊಲಕ್ಕೆ ಹೋಗಿ ಶಿವಲಿಂಗ ಪೂಜೆಯನ್ನು ಮಾಡಿ ಹರುಷದಿಂದ ಹುಲ್ಲನ್ನು ಕೊಯ್ದು ಮೈಲನೋಳ್ ನೆರೆಹೇರಿ ಅಂದರೆ ಬೂದು ಬಣ್ಣದ ಎತ್ತಿನ ಮೇಲೆ ಹೊರೆಯನ್ನು ಹೇರಿ ರಾಗದಿಂ ಪ್ರೀತಿಯಿಂದ ಗಳಗಳನೆ ನಡುತರುತ್ತಾ, ರಾಗದಿಂದ ಗಳಗಳನೆ ಅಂದರೆ ಬೇಗ ಬೇಗನೆ ಆ ಹುಲ್ಲಿನ ಹೊರೆಯನ್ನು ನಡೆತರುತ್ತಾ ಮೀರಿ ಕಂಪನದ ತಾನದೋಳ್, ಕಂಪನದ ಅಂದರೆ ಹುಲ್ಲಿನ ತಾನದೋಳ್ ಹುಲ್ಲನ್ ಒಲವಿಂ ನುಂಕಿ ಹುಲ್ಲನ್ನು ಅತಿ ಜಾಗೃತಿಯಿಂದ ನುಂಕಿ ಅಂದರೆ ಇಳಿಸಿ ಸೊಂಪೇರಿ, ಸೊಂಪೇರಿ ಅಂದರೆ ಸಂತೋಷ ಉಕ್ಕಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಅಂದರೆ ಆ ಶಿವನ ಚಿತ್ತಮಂ ಅಂದರೆ ಮನಸ್ಸನ್ನು ಸೋಂಕಿ ಚಿತ್ತಜಾರಿ ಅಂದರೆ ಇಲ್ಲಿ ಮನ್ಮಥ, ಆ ಮನ್ಮಥನ ವೈರಿ ಯಾರಪ್ಪ ಅಂದ್ರೆ ಶಿವ ಚಿತ್ತ ಜಾರಿಯ ಅರಿಯ ಚಿತ್ತಜ ಅರಿಯ ಚಿತ್ತಜ ಅಂದರೆ ಶಿವ ಚಿತ್ತದ ಅಂದ್ರೆ ಮನ್ಮಥ ಅರಿ ಅಂದರೆ ಮನ್ಮಥನ ವೈರಿ ಯಾರಪ್ಪ ಶಿವ. ಆ ಶಿವನ ಮನಸ್ಸನ್ನು ಈ ಮಾದರ ಚೆನ್ನನ ಭಕ್ತಿ ಸೋಂಕಿ ಮನೆಗೆ ಬಂದು ಅನುಮಿಸುತ್ತೆ, ಮನೆಗೆ ಬಂದು ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ
ಮನಸ್ಸಿನಲ್ಲಿ ಆ ಶಿವನನ್ನು ನೆನೆಯುತ್ತಿರುವಾಗ ವಣಿತೆ ತಂದ ಅಂಬಕಳಮಂ ಎಲ್ಲನೆ ಸವಿಯುತ್ತೀರೆ. ಆ ಮಾದರ ಚೆನ್ನನ ಧರ್ಮಪತ್ನಿ ತಂದಿರತಕ್ಕಂಥ ಸತಿ ತಂದಿರತಕ್ಕಂಥ ಅಂಬಲೆಯನ್ನು ಸಾವಕಾಶವಾಗಿ ಕುಡಿತಾ ಇರುವಾಗ ಮುಂದೆ ನಡೀತದ 60-70 ನೋಡಿ. ಮಧುರಾಮ್ರ ರುಚಿಯಾಹ ಶಿವಲಿಂಗಮಂ ತಾಗೆ ಸುದೆಯ ಕಡುಸವಿಯಿಂದ ನೂರು ಮಡಿಸಿ ಸವಿಯಾಗೆ ಸವಿದು ದನ ವೇದಿಸದೆ ಗುರುಮೂರ್ತಿ ಉರಬನಿಸಿ ಸವಿ ಸವಿಯುತ ಅಂಬಕಳವೆಲ್ಲ ಮಂ ಲವಲವಿಸಿ ಕೊಂಡನ್ ಏನೆಂಬಿನ ಚೆನ್ನನ್ ಒಡನೊಂದಾಗಿ ಉಂಡನ್ ಅಭವಂ ಸ್ವರ್ಗ ಮರ್ತ್ಯಕ್ಕೆ ಬಸತಾಗಿ ಇರೇ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರಣಾಲಯಂ ಬಕ್ಕು ಕೈವು ಮುಗಿಯುತಂ ಎಂದು ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮಂ ಬಳಸಿ ಓವಿ ಸಲಿಸಾಡುವ ಶಾಖಂಗಳಂ ಬಡಸಿ ಅಂದರೆ ಮಧುರಾಮ್ರ ರುಚಿಯ ಅಂದರೆ ಮಧುರ ಆಮ್ರ ಅಂದರೆ ಮಾವಿನ ಹಣ್ಣು ಅಂದರೆ ಮಾವಿನ ಹಣ್ಣಿನ ರಸದಕ್ಕಿಂತ ರುಚಿಯಾಗಿರ್ತಕ್ಕಂಥ ಆ ಅಂಬಲಿಯನ್ನು ಏನಾಯ್ತದ ಮಾದರ ಚೆನ್ನ ಕುಡಿತಾನೆ. ಬಟ್ ಅದನ್ನು ಕುಡಿತಕ್ಕಂಥವ್ರು ಯಾರಪ್ಪ ಅಂದ್ರೆ ಮಾದರ ಚೆನ್ನ ಅಲ್ಲ ಆ ಶಿವಲಿಂಗ ಅಂದರೆ ಶಿವನೇ ಬಂದು ಕುಡಿಯಕತ್ತಾನೆ. ಆ ರುಚಿ ಅವನಿಗೆ ತಾಗಿ ಸುದೇಯ ಕಡುಸವಿಯಿಂದ ಅಂದರೆ ಅಮೃತಕ್ಕಿಂತ ರುಚಿಯಾಗಿರ್ತಕ್ಕಂಥ ನೂರು ಪಟ್ಟು ಮಿಗಿಲು ರುಚಿಯಾಗಿರ್ತಕ್ಕಂಥ ಆ ಅಂಬಲಿಯನ್ನು ಸವಿಯಾಗಿ ಸವಿದು ದನಿವೈದಿಸದೆ ದನಿವಾಗದೆ ಅಂದರೆ ಸಾಕು ಅನ್ನಲಾರದೆ ಗುರುಮೂರ್ತಿ ಉರವಣಿಸಿ ಗುರುಮೂರ್ತಿ ಅಂದ್ರೆ ಇಲ್ಲಿ ಮಾದರ ಚೆನ್ನ ಬೇಗನೆ ಸವಿ ಸವಿಯುತ ಅಂಬಕಳೆಲ್ಲವಂ ಅಂಬಲಿ ಅಂಬಕಳೆಲ್ಲವನಂದ್ರೆ ಆ ಮಾದರ ಚೆನ್ನ ಧರ್ಮಪತ್ನಿ ಕೊಟ್ಟಿರ್ತಕ್ಕಂಥ ಅಂಬಲಿಯನ್ನು ಎಲ್ಲವನ್ನ ಸವಿ ಸವಿತಾ ಇದ್ದಾನೆ. ಲವಲವಿಷಿ ಲವಲವಿಷಿ ಅಂದ್ರೆ ಕುಡಿತಕ್ಕಂಥ ಉತ್ಸಾಹದಿಂದ ಆ ಕುಡಿತಕ್ಕಂಥ ಅಂಬಲಿ ಏನಂತ ತಿಳ್ಕೊಂಡು ಹೇಳಲಿ. ಚೆನ್ನನೊಡನೊಂದಾಗಿ ಉಂಡನ್ ಅಭವಂ ಸ್ವರ್ಗ ಮರ್ತ್ಯಕ್ಕೆ ಹೊಸತಾಗಿ ಇರೇ ನಿತ್ಯ ನಿಯಮಕ್ಕೆ ಚೋಳರ ಎಂಬಂದು ಆ ಕುಡಿತಕ್ಕಂಥ ಅಂಬಲಿ ಹೆಂಗಾಗಿತ್ತಾರ ಸ್ವರ್ಗ ಮತ್ತು ಮರ್ತ್ಯ ಲೋಕದಲ್ಲಿ ಎಂದೂ ಮಾಡಲಾರ್ದಂಥ ಅಂಬಲಿ ಅದನ್ನು ಆ ಶಿವ ಮಾದರ ಚೆನ್ನನ ಜೊತೆಗೆ ಒಂದಾಗಿ ಕುಡಿದು ಏನು ಮಾಡ್ತಾನೆ ತೃಪ್ತಿಯನ್ನು ಹೊಂದುತ್ತಾನೆ. ಆದರೆ ಪ್ರತಿದಿನದ ನಿಯಮದಂತೆ ಇರೇ ನಿತ್ಯ ನಿಯಮಕ್ಕೆ ಚೋಳರ ಎಂಬಂದು ಚೋಳರಾಯ ಏನು ಮಾಡ್ತಾನೆ ಶಿವಾಲಯಕ್ಕೆ ಬಂದು ಹರಣಾಲಯವನ್ನು ಹೊಕ್ಕು ಕೈ ಮುಗಿಯುತ್ತಾ ನಿಂದು ದೇವಾನ್ನ ದಿವ್ಯಾನ್ನ ಅಮೃತಾನ್ನಂ ಬಡಿಸಿ ದೇವ್ಯಾನ್ನ ದಿವ್ಯಾನ್ನ ಅಮೃತಾನ್ನವನ್ನು ಅವನೇನು ಮಾಡ್ತಾನೆ ನೈವೇದ್ಯ ಹಿಡಿತಾನೆ. ಓವಿ ಸಲಿಸಾಡುವ ಶಾಖಂಗಳಂ ಬಡಿಸಿ ಅನೇಕ ಪ್ರಕಾರದ ಭೋಜನಗಳನ್ನು ಏನು ಮಾಡ್ತಾನೆ ನೈವೇದ್ಯಕ್ಕಾಗಿ ತಂದಿರ್ತಾನೆ. ಆ ತಂದಿರ್ತಕ್ಕಂಥ ನೈವೇದ್ಯ ಹೆಂಗದ ಹೇಳ್ತಾನೆ ನಾನು ಸಂಕ್ಷಿಪ್ತದಲ್ಲಿ ಹೇಳ್ತಾನೆ. ಹಪ್ಪಳಂ ಚಿಲುಪಾಲ ಘಟ್ಟಗಳನ್ನು ಅಲ್ಲಲ್ಲಿ ತುಪ್ಪಮಂ ಕೆನೆಮೊಸರ ಸಕ್ಕರೆಯನ್ನು ಅಲ್ಲಲ್ಲಿ ಬಡಿಸಿ ಹೆರೆಸಾರುತಂ ಜವನಿಕೆಯನ್ನು ಓಸರಿಸಿ ಮರಡನೆ ಆರಯ್ಯಂದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನು ಮುಟ್ಟದ ಆರಯ್ಯದಿರೇ ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೇ ತೊಟ್ಟನ ಜವನಿಕೆಯನ್ನೋಸರಿಸಿ ಕಾಣುತಂ ಕೆಟ್ಟೇನ್ ಇಂತೆ ಕಾಯಿತೆನುತಾಲ್ ಉರವನಿಸುತಂ ಕಿತ್ತಲಗನ್ ಒತ್ತಿಕೊಂಡ ಅಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲ್ ಶಂಕರಂ ಕಂಡಲ್ಲಿ ಅಂದರೆ ಶಿವನ ನೈವೇದ್ಯಕ್ಕೆ ದೇವಾಲಯಕ್ಕೆ ಏನೇನು ತಂದಾರಪ್ಪ ಅಂದ್ರೆ ಹಪ್ಪಳ ತಂದಾನೆ ಕೆನೆ ಹಾಲು ತಂದಾನೆ ಗಡಿಗೆಗಳಲ್ಲಿ ತುಪ್ಪ ತಂದಾನೆ ಕೆನೆ ಮೊಸರು ತಂದಾನೆ ಸಕ್ಕರೆ ತಂದಾನೆ ಅದನ್ನೆಲ್ಲವನ್ನು ನೈವೇದ್ಯ ಹಿಡಿದು ಹೆರೆ ಸಾರು ತಮ್ಮ ಹಿಂದಕ್ಕೆ ಸರದು ಜವನಿಕೆಯನ್ನು ಓಸರಿಸಿ ಅಂದ್ರೆ ದೇವಾಲಯದ ಗರ್ಭಗುಡಿ ಹಾಕಿರ್ತಕ್ಕಂಥ ಪರದೆಯನ್ನು ಸರಿಸಿ ಮರಡನೆ ಶಿವನೇ ಸೇವಿಸು ಅಂತ ತಿಳ್ಕೊಂಡು ಆ ದೇವರಿಗೆ ನಮಸ್ಕರಿಸಿ ನಿಂತಾಗ ಪ್ರತಿದಿನ ಲಿಂಗದಿಂದ ಬಂದು ಆ ಶಿವನನ್ನು ನೈವೇದ್ಯವನ್ನು ಸ್ವೀಕಾರ ಮಾಡ್ತಿದ್ದ ಚೋಳರಾಜನ ಭಕ್ತಿಯ ಈ ನೈವೇದ್ಯವನ್ನು. ಆದರೆ ಹರನಲ್ಲಿ ಏನು ಮುಟ್ಟದಿರೆ ಆವತ್ತು ಶಿವ ಏನೂ ಮುಟ್ಟಲಿಲ್ಲ ನೋಡಲಿಲ್ಲ ಪರೀಕ್ಷಿಸಲಿಲ್ಲ ವಾಸಿಸಲಿಲ್ಲ ಅದನ್ನು ಕಣ್ಣೆತ್ತಿ ನೋಡಲಿಲ್ಲ ಸುಮ್ಮನೆ ಇದ್ದಾಗ ಅವನೇನು ಮಾಡ್ತಾನೆ ತಾನು ಜವನಿಕೆಯನ್ನು ಸರಿಪಡಿಸ್ಕೊಂಡು ಕೆಟ್ಟೇನು ಕೆಟ್ಟೇನು ಏನೋ ಅನಾಹುತ ನಡೆದು ಹೋಗಿಬಿಡ್ತು ಹೀಗ್ಯಾಕಾಯಿತು ಪ್ರತಿದಿನ ಲಿಂಗ ನೈವೇದ್ಯವನ್ನು ಸ್ವೀಕಾರ ಮಾಡ್ತಿತ್ತು ಇವತ್ತು ಹಿಂಗಾಗಾಯ್ತು ಅಂತ ತಿಳ್ಕೊಂಡು ತನ್ನ ಓರೆಯೊಳಗಿರ್ತಕ್ಕಂಥ ಖಡ್ಗವನ್ನು ಎತ್ಕೊಂಡು ಕುತ್ತಿಗೆ ಮೇಲೆ ಇಟ್ಕೊಂಡು ಏನು ಮಾಡ್ತಾನೆ ನಾನು ಕುತ್ತಿಗೆ ಕತ್ತರಿಸ್ಕೊಂಡು ಬಿಡ್ತೇನೆ ಅಂತ ತಿಳ್ಕೊಂಡು ಅಂದಾಗ ಶಿವ ಏನು ಮಾಡ್ತಾನೆ ಶಂಕರ ಇದನ್ನು ಕಂಡು ಅಮ್ಮಮ್ಮ ಏನಾಯ್ತು ಇಂತೇಕಾಯಿತು ಅಂತ ತಿಳ್ಕೊಂಡು ಅವನು ಏನು ಮಾಡ್ತಾನೆ
ಶಿವ ಆ ಯಾರು ಕರಿಕಾಲ ಚೋಳನ ಭಕ್ತಿಗೆ ಭಾವಪರವಶನಾಗಿ ನಿಲ್ತಾನೆ. ಮುಂದೆ ಏನು ನಡೀತದೆ ಅನ್ನೋದನ್ನು ನಾವು ಏನು ಮಾಡೋಣ, 80-90 ಪದ್ಯಗಳು ಅದನ್ನು ನಾವು ಏನು ಮಾಡೋಣ ಮುಂದಿನ ಅವಧಿಗಳಲ್ಲಿ ನೋಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ವಿದ್ಯಾರ್ಥಿಗಳೇ ನಿಮ್ಮ ಗಮನಕ್ಕೆ ತರ್ತಾ ನಾನು ಇವತ್ತಿನ ವರ್ಗಕ್ಕೆ ವಿರಾಮ ಕೊಡ್ತೇನೆ. ತಮಗೆಲ್ಲ ಶುಭ ದಿನ.